Hey, 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 hey
ಹಿಮಾಲಯದ ತಪ್ಪಲು ಪ್ರದೇಶವನ್ನು ಸೇರಿದವರು ಪರಶಿವನಲ್ಲಿದ್ದಾರೆ. ಆಹಾ, ಈ ಪ್ರದೇಶವನ್ನು ನೋಡಬಾರದೆ ಪ್ರಶಾಂತತೆಯೇ ತುಂಬಿದೆ. ಅಷ್ಟೇ ಅಲ್ಲದೆ ಬಿಸಿಯಾದ ವಾತಾವರಣ, ಹೋಗಿ ಹುಷಾರಲ್ಲಿದ್ದಾರೆ. ಪರಶಿವ ತಪಸ್ಸಲ್ಲೇ ತೊಡಗಿದ್ದಾರೆ. ಶಿಷ್ಯರಾಗಿ ನಾವು ಮಾಡಬೇಕಾದ ಕರ್ತವ್ಯವಿದೆ. ಓ ತಂದೆ, ನಿನ್ನ ಆಡಿದ ಪರವಿಂದಗಳಿಗೆ ಇದೋ ನಾನು ರಚಿಸಿಕೊಂಡವರಿದ್ದೇನೆ. ನಮೋ, ಈ ಪ್ರಪಂಚದ ಪರಿಸ್ಥಿತಿಯನ್ನು ಸರಿಯಾಗಿ ನೋಡು. ಅದೆಷ್ಟೋ ಮಂದಿಗಳು ಮಾಂಗಲ್ಯವಿಲ್ಲದೆ ದುಃಖಿಸುತ್ತಾ ಇದ್ದಾರೆ. ಅದೆಷ್ಟೋ ಮಕ್ಕಳು ತಂದೆ ಇಲ್ಲದೆ ರೋಧಿಸುತ್ತಾ ಇದ್ದಾರೆ. ಅದೆಷ್ಟೋ ತಂದೆ ತಾಯಿಯಂದಿರು ಸುತ್ತಲಿಲ್ಲದೆ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಾರೆ. ಪ್ರಭು, ತಾರಕರ ಉಪಟವ ಮಿತಿ ಮೀರಿದೆ. ಆ ತಾರಕಕ್ಕೆ ಏರಿದಂತಹ ಆಸುರನನ್ನು ನೀಗಿಸಬೇಕು ಅಂತಂದ್ರೆ ನೀ ತಪವನ್ನು ಬಿಡಲೇಬೇಕು. ಓ ಶರಣ ರಕ್ಷಕ, ಓ ದೀನಂಕಾರಿ, ಕರ ಜೋಡಿಸಿ ಶಿಷ್ಯರಾಗಿ ಬೇಡ್ತಾ ಇದ್ದೇನೆ. ಏಳು ತಂದೆ ಏಳು. ಓಹೋ, ಹೇಳುವುದಿಲ್ಲ ಹೇಳುವುದಿಲ್ಲ ತಿಳಿದ ತಾರಕಾಸುರನ ಉಪಟಳದ ನಿವಾರಣೆಗೆ ಬೇಕಾಗಿ ಪಂಚ ಶರವನ್ನು ಈ ಪರಶಿವನಿಗೆ ಪ್ರಯೋಗವನ್ನು ಮಾಡಿದವನಿದ್ದಾನೆ. ನನ್ನ ಹಳೆಯ ನೇತ್ರದ ಅಗ್ನಿಗೆ ಸುತ್ತು ಸುಖವಾಗಿ ಹೋಗಿದ್ದಾನೆ. ಈ ರೀತಿಯಾದಂತಹ ಪ್ರಸಂಗ ಈಗ ಒದಗಿ ಬಂದಿದೆ. ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೇ. ಓಂ ಅಸತೋಮ ಸಂಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಂತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹೇಗೆ ಪ್ರಪಂಚದಲ್ಲಿ ಯಾರಿಗಾದ್ರೂ ನಾನು ಯಾರು ಎಂಬುದನ್ನು ಪರಿಚಯ ದೊರಕಿದ್ದೆ? ಇಲ್ಲ, ಕಾಣುವರ ಕಣ್ಣಿಗೆ ಕೇವಲ ಬೈಲಾಗಿ ಕೇವಲ ಬಡ ಜ್ಯೋತಿಯಾಗಿ ಕಂಡರು. ಇದು ನಿಜವಲ್ಲ, ಇದು ಕಪಟ. ಅಂದ್ರೆ ಇದು ವೇಷ. ಯಾಕೆ ವೇಷ ಮಾಡಿದೆ? ಮೋಸ ಮಾಡುವುದಕ್ಕಲ್ಲ. ಯಾಕಂದ್ರೆ ವೇಷದವರು ಯಾವತ್ತು ಮೋಸ ಮಾಡುವುದಿಲ್ಲ, ಮೋಸ ಮಾಡೋರು ಯಾವತ್ತು ವೇಷದವರಲ್ಲ. ಹಾಗಾಗಿ ನಾನು ಯಾರು? ಕೈಲಾಸ ವಾಸಿಯೇ, ಬೈರಾಗ ರೂಪ ತಾಳಿದ್ದೇನೆ. ಯಾಕಂದ್ರೆ ನನ್ನವಳು ಪರೀಕ್ಷೆ ಮಾಡುವ ಉದ್ದೇಶವಾಗಿಯೇ ಈ ರೀತಿ ವೇಷ ಮಾಡಬೇಕಾಗಿ ಬಂತು. ಪ್ರಪಂಚ ಮಾನವರ ವಿಚಾರ ಬಿಡೋಣ, ನಮ್ಮ ಪ್ರಮಥ ಗಣಗಳಿಗೆ ನಾನು ಯಾರು ಅಂತ ಗೊತ್ತಾಗಲಿಲ್ಲ ಅಂತಾದ ಮೇಲೆ ಮಿಕ್ಕವರ ಪಾಡಿಯದು ದಡ ಮಾಡುವರೆಲ್ಲ ಅವಳು ಎಲ್ಲಿಂದಾಳೆ ಎಂಬ ಅರಸುತ್ತ ನೇರವಾಗಿ ಕಾಂತಾರವನ್ನು ಸೇರಿಕೊಳ್ಳುತ್ತೇನೆ. ತಂದೆ ತಾಯಿಯವರಿಗೆ ಮಗಳಾಗಿ ಮಕ್ಕಳಾಗಿ ಜನಿಸಿಕೊಂಡಿದ್ರೆ ಪೂರ್ವ ಜನ್ಮದ ಪುಣ್ಯ ವಿಶೇಷ ಬೇಕಾಗ್ತಂತೆ. ಆ ನಿಟ್ಟಿನಲ್ಲಿ ಈ ಪಾರ್ವತಿ ಭಾಗ್ಯವನ್ನು ಕೇಳಿ ತಪ್ಪಾಗಲಿಕ್ಕಿಲ್ಲ. ಪರ್ವತರಾಜ ಹಾಗೂ ಮೇರೆಯರಿಗೆ ಮಗಳಾಗಿ ಪಾರ್ವತಿ ಎನ್ನುವಂತ ಶುಭನಾಮದಿಂದ ದರಿಯ ಬೆಳಕನ್ನು ತಂದುಕೊಡಲು ನಾನು. ನಮ್ಮ ತಂದೆ ತಾಯಿಯವರು ನನಗೆ ಬೇಕು ಬೇಕಾದಂತ ವಿದ್ಯಾಪತಿಗಳನ್ನೆಲ್ಲ ಕಲಿಸಿಕೊಟ್ಟರು. ವಿದ್ಯಾಪತಿಗಳನ್ನು ಅರಮನೆಯನ್ನು ಸೇರಿಕೊಂಡೆ.
ಒಟ್ಟಿನಲ್ಲಿ ನನ್ನ ಮನಸ್ಸಲ್ಲಿ ಮೂಡಿದಂತ ಆಲೋಚನೆ ಪ್ರಪಂಚದಲ್ಲಿ ಯಾವ ಹೆಣ್ಣಾದ್ರೂ ಕೂಡ ಮದುವೆಯಾದಂತ ಯಾವ ಹೆಣ್ಣಾದ್ರು ಬಯಸಲು ಯಾವುದನ್ನು ಒಳ್ಳೆಯ ಗಂಡನನ್ನು ಪಡೆಯಬೇಕಿರುವುದು ಉದ್ದೇಶ ಸೇರುವಂತ ಗಂಡನನ್ನು ಪಡೆಯಬೇಕಂತ ಉದ್ದೇಶ ಒಳ್ಳೆ ಹೆಣ್ಣು ಮಕ್ಕಳು ಹತ್ತುಕೊಂಡಿರ್ತಾರೆ. ಆದ್ರೆ ನಾನು ಒಂದೇ ಮುಂದೆ ಹೋಗಿದ್ದೇನೆ. ದೇವರನ್ನೇ ಪತಿಯನ್ನಾಗಿ ಪಡೆಯಬೇಕಿರುವಂತ ಉದ್ದೇಶವನ್ನು ಹೊತ್ತುಕೊಂಡವಳು ಮತ್ತೇನಲ್ಲ ಪ್ರಭು ಪರಮೇಶ್ವರನನ್ನೇ ಪತಿಯನ್ನಾಗಿ ಪಡೆಯಬೇಕಿರುವಂತ ಆಸೆಯನ್ನು ಹೊತ್ತುಕೊಂಡಿದ್ದೇನೆ. ಈ ವಿಷಯವನ್ನು ತಂದೆ ತಾಯಿಯಲ್ಲಿ ಹೇಳಿದಾಗ ಮೊದಲಿಗೆ ಬೇಸರ ಕೊಟ್ಟರು. ಯಾವ ತಂದೆ ತಾಯಿಯಾದ ಬೇಸರ ಕೊಡಲಿರಲಿಕ್ಕೆ ಸಾಧ್ಯವಿತ್ತೆ. ಅರಮನೆಯಲ್ಲಿ ಅರೆ ಅರಗಿಣಿಯಾಗಿ ಬೆಳೆದು ಬಾಳಬೇಕಂತ ಮಗಳೋರ್ಗಳು ತಪಸ್ಸಿಗೆ ಹೋಗುತ್ತಾಳೆ ಎಂದು ಅಂದಾಗ ಯಾವ ತಂದೆ ತಾಯಿ ಅನುಭವ ನನ್ನ ಪಾಲಿಗೆ ಆಗುತ್ತಾ ಉಂಟು. ಹೇಗೆ ಹಾರಾಡುವಂತ ಹಕ್ಕಿಗಳಾಗಲಿ ಹರಿಯುವಂತ ನೀರಾಗಲಿ ಎಲ್ಲ ಕಡೆಯಿಂದಲೂ ಓಂ ನಮ ಶಿವಾಯ ಎಂಬಂತ ಪಂಚಾಕ್ಷರಿ ಬಂದರೆ ಇದಕ್ಕೆ ಮುಟ್ಟು ಅಲ್ಲಿಗೆ ಮುಟ್ಟಿ ಆಗಿದೆ. ಇದನ್ನು ಕೆಳಗಿಳಿಸಬೇಕು ಅಂತ ಸ್ವಲ್ಪ ಕಷ್ಟ ಅನ್ನಿತ್ತು. ಪರಶಿವನಾದಂತ ನನಗೆ ಕಷ್ಟ ಎಂಬ ಶಬ್ದದ ಅರ್ಥವೇ ಗೊತ್ತಿಲ್ಲ. ಪ್ರಯತ್ನ ಮಾಡುವ ಎಲ್ಲವೇ ದಂಡವೇ ಸದ್ಯಕ್ಕೆ ನೀನು ದಂಡವಾಗು ಎಲ್ಲ ದಂಟೆ ಪ್ರಯತ್ನ ಮಾಡ್ತೇನೆ ಆಮೇಲೆ ನೋಡೋಣ. ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಯಾಕಂದ್ರೆ ಪ್ರಪಂಚ ಯಾರಿಗೇ ಆಗಲಿ ಕುಳಿತುಕೊಳ್ಳಲಿಕ್ಕೆ ಮನೆ ಎಂಬುದು ಇರ್ತದೆ. ಇನ್ನು ಹಾರಾಯ್ತಾನಲ್ಲ ಮನೆ ಇಲ್ಲ ಮಠವೂ ಇಲ್ಲ ಎಲ್ಲಾದ್ರೂ ಸ್ಮಶಾನದಲ್ಲೇ ನಿರಂತರವಾಗಿ ಕಾಲ ಕಳೀತಾ ಇದ್ದಾನೆ. ಮುಗಿಲಿಲ್ಲ ಹೆಣ ಸುಟ್ಟ ಬಸ್ಪನು ಅಂಗಾಂಗಗಳಿಗೆ ಸದಾ ಲೇಪಿಸ್ತಾ ಇದ್ದಾನೆ. ಬಸ್ಪ ವಿಭೂಷಣ ಅಲ್ಲಿಗ ಮುಗಿಯಲಿಲ್ಲ. ಪ್ರಪಂಚ ದೊಡ್ಡ ಹುತ್ತ ಯಾವುದು ಅಂತ ಕೇಳಿದ್ರೆ ನೀನು ನಂಬಿದ ಹರ. ಎಲ್ಲ ಹಾವುಗಳು ಕೂಡ ಅವನ ಮೈ ಮೇಲೆ ಸದಾ ಹರಿದಾಡ್ತಾ ಇರ್ತದೆ. ಅಲ್ಲಿಗೆ ಮುಗಿಲಿಲ್ಲ. ಲೋಕದಲ್ಲಿ ಎಲ್ಲರೂ ಎರಡು ಕಣ್ಣಾದ್ರೆ ಹರ ಆಯ್ತಾನಲ್ಲ ಮುಕ್ಕಣ್ಣ ಕಣ್ಣಿರೋದು ಕಣ್ಣು ಆ ಕಣ್ಣು ತೆರೆದಂತೆ ಹೌದೊಂದಾದ್ರೆ ಪ್ರಪಂಚವೇ ಸುಟ್ಟು ನಾಶವಾಗಲು ಸಾಧ್ಯ ಉಂಟು. ಅದಕ್ಕಿಂತಲೂ ಮುಖ್ಯವಾದ ವಿಷಯ ಯಾರಿಗೆ ಆಗಲಿ ಮಾನ ಮುಚ್ಚಿದಾಗ ತುಂಡು ಬಟ್ಟೆ ಅಂತ ಇರ್ತದೆ. ನಿನ್ನ ಹರ ಇದ್ದಾನಲ್ಲ ಬಟ್ಟೆ ಬಿಟ್ಟ ಇಲ್ಲ ಮಾನ ಮುಚ್ಚಿದ ಯಾವುದರಲ್ಲಿ ಹುಲಿಯ ಚರ್ಮವನ್ನೇ ಸುತ್ತಿಕೊಂಡಿದ್ದಾನೆ. ಅದು ಕೆಳಗೆ ಜಾರಿ ಬೀಳದ ಹಾಗೆ ಹಾವಂದೇ ಬರೆದಿದ್ದಾನೆ. ಅಂತವರನ್ನು ಮದುವೆಯಾಗಿ ಪ್ರತೀಕವಾಗಿ
ಸಂತೋಷ ಗೊಂಡಂತಹ ದೇವೇಂದ್ರ ಹಿಂಜಾರಿ ಹಿಂಬರ ಸರಿ ಸುಮ ವೃಷ್ಟಿಯನ್ನು ಸುರಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ದೇವೇಂದ್ರ ಸಂತೋಷಗೊಂಡು ದೇವಸೇನಾನಿ ಎಂಬಂತಹ ಹೆಸರಿಟ್ಟಿದ್ದಾನೆ. ಅದು ಮಾತ್ರವಲ್ಲ, ತನ್ನ ಮಗಳಾದಂತಹ ದೇವಸೇನೆಯನ್ನು ನನಗೆ ಮದುವೆ ಮಾಡಿಕೊಟ್ಟಿದ್ದಾನೆ. ಇನ್ನೇಕೆ ತರ ಈ ಸಂತೋಷವಾದ ವಿಚಾರವನ್ನು ಶಿವರಲ್ಲಿ ಹೇಳಬೇಕು.